ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಫುಲ್ ಮಾರ್ಕ್ಸ್ ಅನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಹುಪರ ಹೇಳಿದ್ದಾರೆ. ಆಯುರ್ವೇದ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಷಣದುದ್ದಕ್ಕೂ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳನ್ನು ಹಾಡಿ ಹೊಗಳಿದ್ರು. ಕರ್ನಾಟಕದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಂಡಿದೆ, ಸರ್ಕಾರ ಜನತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ, ಜನರು ಸರ್ಕಾರದ ಗ್ಯಾರಂಟಿಗಳ ಉಪಯೋಗ ಪಡೆದಿದ್ದಾರೆ, ಗ್ಯಾರಂಟಿ ಯೋಜನೆ 7 ಕೋಟಿ ಜನರ ಬದುಕಿನಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ, ಆರ್ಥಿಕ ಅಶಕ್ತ ಜನರಿಗೆ ಗ್ಯಾರಂಟಿ ಯೋಜನೆಗಳೇ ಆಸರಿ ಆಗಿದೆ, ಆರ್ಥಿಕ ಅಶಕ್ತರನ್ನ ಆರ್ಥಿಕ ಬೆಳವಣಿಗೆಯಲ್ಲಿ ಭಾಗಿದಾರರನ್ನಾಗಿ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಒಂದು ಬದಲಾವಣೆಯ ಪರ್ವ ಶುರುವಾಗಿದೆ. ರಾಜ್ಯದಲ್ಲಿ ಬರಗಾಲ ಇದ್ರೂ ರೈತರ ಆತ್ಮಹತ್ಯೆಗಳು ಕಡಿಮೆ ಆಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಸರ್ಕಾರ ರೈತರಿಗೆ ಆತ್ಮವಿಶ್ವಾಸವನ್ನ ತುಂಬಿದೆ. ಕಾಂಗ್ರೆಸ್ ಸರ್ಕಾರ ಭವಿಷ್ಯದತ್ತ ದೃಷ್ಟಿಯನ್ನ ನೆಟ್ಟಿರುವಂತ ಫ್ಯೂಚರಿಸ್ಟಿಕ್ ಸರ್ಕಾರ ಅಂತ ಸರ್ಕಾರದ ಗ್ಯಾರಂಟಿಗಳನ್ನ ಗವರ್ನರ್ ಹಾಡಿ ಹೊಗಳಿದ್ರು. ಸೋಮವಾರದಿಂದ ಆರಂಭಗೊಂಡಿರುವಂತಹ ಬಜೆಟ್ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ज्योति योजना राज्य के प्रत्येक घर को प्रति माह 200 यूनिट की अधिकतम खपत सीमा के अधीन मुफ्त बिजली प्रदान कर रही है. इस योजना से राज्य के 1.60 करोड़ उपभोक्ता लाभान्वित हो रहे हैं. गृहलक्ष्मी योजना के तहत 17,500 करोड़ रुपए का अनुदान आवंटित किया गया है जो राज्य के प्रत्येक पात्र पर ವಿಧಾನಮಂಡಲ ಬಜೆಟ್ ಅಧಿವೇಶನಕ್ಕೆ ಬಿಜೆಪಿ ಸದಸ್ಯರು ಕೇಸರಿ ಶಾಲನ್ನು ಧರಿಸಿಕೊಂಡು ಆಗಮಿಸಿದರು. ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಬಿಜೆಪಿಗರು ಕೇಸರಿಧಾರಿಯಾಗಿದ್ರು. ವಿಧಾನಸಭೆ ಮೊಗಸಾಲೆಯಲ್ಲೇ ಎಲ್ಲರಿಗೂ ಕೇಸರಿ ಶಾಲನ್ನು ಹಂಚಿದ್ರು. ರಾಜ್ಯಪಾಲರ ಭಾಷಣ ಮುಗಿತಾ ಇದ್ದಂತೆ ಬಿಜೆಪಿ ಶಾಸಕರು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರಕ್ಕೆ ಬಿಜೆಪಿ ನಾಯಕರು ಕೇಸರಿ ಪ್ರತ್ಯಸ್ತ್ರವನ್ನ ಪ್ರಯೋಗಿಸಿದ್ರು. ಅನುದಾನ ತಾರತಮ್ಯ ಆರೋಪ ಡೈವರ್ಟ್ ಮಾಡೋಕೆ ಬಿಜೆಪಿ ನಾಯಕರು ಕೇಸರಿ ಮತಮಂತ್ರ ಜಪ ಆರಂಭಿಸಿದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗಿದೆ. ಹೇಗಾಗಿದ್ರೂ ಲೋಕಸಭೆ ಸಮೀಪಿಸ್ತಾ ಇದೆ. ಸದನದಲ್ಲೂ ರಾಮ ಮಂದಿರ ವಿಚಾರವನ್ನ ಜೀವಂತವಾಗಿಟ್ರೆ ಆಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಂತೆ ಕಾಣ್ತಾ ಇದೆ. ಈ ಬಗ್ಗೆ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ದೇಶದಲ್ಲಿ 500 ವರ್ಷಗಳ ಸನಾತನ ಧರ್ಮದ ಮೇಲೆ ಏನೊಂದು ಅಪಮಾನ ಆಗಿತ್ತು ಅದನ್ನು ತೊಡೆದು ಹಾಕದಿರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮ ಮಂದಿರ ಆರಂಭ ಆದ ನಂತರ ಮೊದಲನೇ ಅಧಿವೇಶನ ಆಗಿದ್ದರಿಂದ ಅದರ ಸಾಂಕೇತಿಕವಾಗಿ ನಾವೊಂದು ಹಸಿರು ಕೇಸರಿ ಶಾಲನ್ನು ಧರಿಸಿ ರಾಮಸ್ಮರಣೆಯನ್ನು ಮಾಡುವಂಥ ಕೆಲಸ ಮೊದಲನೇ ದಿವಸ ನಾವೆಲ್ಲ ಬಿಜೆಪಿ ಶಾಲೆ ಸದನಕ್ಕೆ ಬಂದಿದ್ದ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗಾರ್ ರವಿಕುಮಾರ್ ಕೊರಳಿಗೂ ಬಿಜೆಪಿ ಶಾಸಕ ಮುನಿರತ್ನ ಕೇಸರಿ ಶಾಲನ್ನ ಹಾಕಿ ಗಮನ ಸೆಳೆದ್ರು. ಇದಕ್ಕೂ ಮುನ್ನ ಕೇಸರಿ ಶಾಲು ಹಾಕಬಹುದಾ ಅಂತ ಕೇಳಿದ ಮುನಿರತ್ನಗೆ, ಅಯ್ಯೋ ಹಾಕ್ರಿ, ನಾವೇನ್ ಹಿಂದೂ ಅಲ್ವಾ, ಭಾರತೀಯರು ಅಂದ್ಮೇಲೆ ನಾವೆಲ್ಲ ಹಿಂದೂಗಳೇ, ನಾವೇನ್ ಹಿಂದೂ ವಿರೋಧಿಗಳ ಅಂತ ಹೇಳಿ ಗಣಿಗಾರ್ ರವಿ ಶಾಲು ಹಾಕಿಸಿಕೊಂಡ್ರು. ಬಳಿಕ ಅದೇ ಶಾಲನ್ನ ಮುನಿರತ್ನಗೆ ಹಾಕಿ ಅಲ್ಲಿಂದ ಹೊರಟ್ರು. ಜೈ ಶ್ರೀರಾಮ್ ಘೋಷಣೆ ಕೂಗಿದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಸರಿ ಶಾಲು ಹಾಕಿ ಬಂದಿದ್ದ ಬಿಜೆಪಿ ನಾಯಕರ ವಿರುದ್ಧ ಸಚಿವರಾದ ಸಂತೋಷ್ ಲಾಡ್, ಎಂಬಿ ಪಾಟೀಲ್ ಮತ್ತು ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ. ಚುನಾವಣೆಗೋಸ್ಕರ ಬಿಜೆಪಿ ಅವರು ಕೇಸರಿ ಶಾಲನ್ನ ಹಾಕಿ ಸದನಕ್ಕೆ ಬಂದಿದ್ದಾರೆ. ಇಂದು ಹೀಗೆ ಕೇಸರಿ ಧರಿಸಿ ಬಂದಿದ್ದಾರಲ್ಲ, ಇಷ್ಟು ವರ್ಷ ಯಾಕೆ ಹೀಗೆ ಕೇಸರಿ ಹಾಕಿರ್ಲಿಲ್ಲ, ಕೇಸರಿ ಬಿಜೆಪಿ ಅವರ ಸ್ವತ್ತಲ್ಲ ಅಂತ ಸದನದಲ್ಲೇ ಕೇಸರಿ ರಾಜಕೀಯ ಮಾಡಿದ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಹರಿಹಾಯಿತು. ರಾಜ್ಯಪಾಲರ ಭಾಷಣ ಸುಳ್ಳು ಎಂಬ ಬಿಜೆಪಿಗರ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ರು. ಈ ಬಗ್ಗೆ ಮಾತನಾಡಿದ ಅವರು, ಇಡೀ ದೇಶಕ್ಕೆ ಕರ್ನಾಟಕ ಮಾದರಿಯಾಗಿದೆ, ಮೋದಿ ನಮ್ಮ ಗ್ಯಾರಂಟಿ ಚರ್ಚೆ ಮಾಡ್ತಾರೆ, ಯಾವ ಸರ್ಕಾರ ಮಾಡಿದ ಕಾರ್ಯ ನಾವು ಮಾಡಿದ್ದೇವೆ, ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡೀತಾ ಇದೆ, ಬಸವಣ್ಣನವರ ಮಾತಿನಂತೆ ನಾವು ನಡೆದುಕೊಳ್ತೇವೆ, ಕೊಟ್ಟ ಮಾತನ್ನ ಪಾಲನೆ ಮಾಡಿದ್ದೇವೆ ಅಂತ ಬಿಜೆಪಿಗರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ವಿಧಾನಸಭೆಗೆ ಕೇಸರಿ ಶಾಲು ಧರಿಸಿ ಬಿಜೆಪಿಗರ ಆಗಮನ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಅವರು ಏನು ಬೇಕಾದರೂ ಹಾಕಿಕೊಳ್ಳಲಿ, ಕೇಸರಿ ಅವರ ಅಪ್ಪನ ಮನೆ ಆಸ್ತಿನ ಹಾಕೊಳ್ಳಲಿ, ಕೇಸರಿ ಯಾರ ಆಸ್ತಿಯೂ ಅಲ್ಲ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ಅವರು ರಾಜಕಾರಣ ಮಾಡ್ತಿದ್ದಾರೆ ಮಾಡಲಿ, ನಾವು ರಾಜ್ಯದ ಹಿತಕ್ಕೆ ಏನು ಬೇಕೋ ಮಾಡ್ತೇವೆ ಅಂತ ಬಿಜೆಪಿಗೆ ಡಿಕೆಶಿ ತಿರುಗೇಟನ್ನು ನೀಡಿದ್ರು.
ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ. ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿನ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಇಂಪ್ಲಿಮೆಂಟೇಷನ್ನು ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಮಾಡಿದೀವಿ. ಬಸವಣ್ಣ ನುಡಿದಂತೆ ನಡಿಬೇಕು ಅಂತ ಇಲ್ಲೇನು ಹೇಳಿದಲ್ಲ, ಅದನ್ನ ನಾವು ಪಾಲನೆ ಮಾಡ್ತಿದ್ದೀವಿ. ಅದನ್ನ ಅವ್ರ ಕೈಲಿ ಸಹಿಸಿಕೊಳ್ಳಕ್ ಆಗ್ತಾಯಿಲ್ಲ. ಹಾಕೊಳ್ಳಿ ಅವ್ರ ಕೇಸರಿ ಹಾಕೊಳ್ಳಿ. ಕೇಸರಿ ಏನವ್ರೊಬ್ರು ಆಸ್ತಿನಾ? ಕೇಸರಿ ಯಾರು ಆಸ್ತಿನೂ ಅಲ್ಲ. ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ. ನಾನು ಹಿಂದೆ ಹೇಳಿದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಅವರು ರಾಜಕಾರಣ ಪಾಪ ಮಾಡಿಕೊಳ್ಳಿ, ಏನ್ ತೊಂದರೆ ಇಲ್ಲ. ಬಜೆಟ್ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಸುಳ್ಳಿನ ಕಂತೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ರು. ಈ ಬಗ್ಗೆ ಮಾತನಾಡಿದ ಅವರು, ದಿಕ್ಕು ದಸೆ ಗೆಲ್ಲದ ಅಭಿವೃದ್ಧಿ ಶೂನ್ಯ ಭಾಷಣ. ನನ್ನ ರಾಜಕೀಯ ಜೀವನದಲ್ಲಿ ಇಂತಹ ಭಾಷಣ ಕೇಳಿಲ್ಲ. ರಾಜ್ಯದ ಪ್ರಗತಿ ಬಗ್ಗೆ ಸರ್ಕಾರ ಮಾಹಿತಿ ಕೊಡ್ಲಿ. ಸರ್ಕಾರ ಬರಗಾಲದ ವಿಚಾರದಲ್ಲಿ ರಾಜ್ಯಪಾಲರಿಂದ ಹಸಿ ಸುಳ್ಳನ್ನ ಹೇಳಿಸಿದೆ. ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಮೂಲಕ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಮಾಜಿ ಸಚಿವ ಜಿ ಡಿ ದೇವೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಎಸ್ಸಿ ಎಸ್ಟಿಗೆ 30,000 ಕೋಟಿ ಕೊಟ್ಟಿದ್ದೇವೆ ಅಂತ ಕಾಂಗ್ರೆಸ್ನವರು ಸುಳ್ಳು ಹೇಳ್ತಿದ್ದಾರೆ. ಜಲ ಜೀವನ್, ನರೇಗಾ ಇವೆಲ್ಲ ಕೇಂದ್ರ ಸರ್ಕಾರ ಮಾಡೋದು. ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ ಹೊರತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೇಳಿಲ್ಲ. 5 ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳಿದ್ದಾರೆ, ಅದರಲ್ಲಿ ಹೊಸತೇನೂ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಜಿ ಟಿ ದೇವೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯಪಾಲರ ಬಜೆಟ್ ಭಾಷಣಕ್ಕೆ ಮಾಜಿ ಸಚಿವ ಅಶ್ವಥ್ ನಾರಾಯಣ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕ ಮಾಡೆಲ್ ಅನ್ನೋ ಅಂಶವನ್ನ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಬಹಳ ಸುಭಿಕ್ಷ ರಾಜ್ಯ ಅಂತ ಹೇಳಲಾಗಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ವಿದ್ಯುತ್ ಕೊರತೆ ತಾಂಡವವಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ನೆಪ ಮಾತ್ರಕ್ಕೆ ಮಾತ್ರ ಅನುಷ್ಠಾನವಾಗಿದ್ದು, ಶಕ್ತಿ ಯೋಜನೆಯಿಂದ ಬಸ್ ಕೊರತೆ ಆಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದೆ. ಸರ್ಕಾರ ಹಾಲು ಉತ್ಪಾದಕರಿಗೆ ಹಣ ಕೊಟ್ಟಿಲ್ಲ, ಬರಪೀಡಿತರಿಗೆ ಪರಿಹಾರ ವಿತರಿಸಿಲ್ಲ. ಮೊದಲು ಆರ್ಥಿಕ ಪರಿಸ್ಥಿತಿಯ ಶ್ವೇತ ಪತ್ರವನ್ನ ಹೊರಡಿಸಲಿ, ಆ ಮೂಲಕ ಸರ್ಕಾರದ ಆರ್ಥಿಕ ಸ್ಥಿತಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಷ್ಟ್ರದ ಅನ್ನದಾತರು ಸಿಡಿದೆದ್ದಿದ್ದಾರೆ. ಆದ್ರಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅನ್ನದಾತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಹೋಗೋಕೆ ದೇಶದಾದ್ಯಂತ ರೈತರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಅದರಂತೆ ಕರ್ನಾಟಕದ ವಿವಿಧೆಡೆಯಿಂದ ರೈತರು ದೆಹಲಿಗೆ ಹೋಗ್ತಾ ಇದ್ರು. ಈ ವೇಳೆ ಮಧ್ಯಪ್ರದೇಶದ ಭೋಪಾಲ್ನಲ್ಲೇ ಪೊಲೀಸರು ಕರ್ನಾಟಕದ ರೈತರನ್ನ ತಡೆ ಹಿಡಿದಿದ್ದಾರೆ. ನಾಳೆ ಸಂಯುಕ್ತ ಮೋರ್ಚಾದಿಂದ ದೆಹಲಿ ಚಲೋ ಹೋರಾಟಕ್ಕೆ ಕರೆ ನೀಡಿರೋ ಹಿನ್ನೆಲೆ ದೆಹಲಿಯ ಹೋರಾಟಕ್ಕಾಗಿ ಮೈಸೂರಿನಿಂದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರೈತರು ಹೊರಟಿದ್ರು. ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಮೈಸೂರಿನಿಂದ ರೈಲು ಮಾರ್ಗವಾಗಿ ಹೊರಟಿದ್ದ ರೈತರನ್ನ ಮಧ್ಯಪ್ರದೇಶದ ಪೊಲೀಸರು ವಶಕ್ಕೆ ಪಡೆದ್ರು. ಆದ್ರಿಂದ ಆಕ್ರೋಶಗೊಂಡ ರೈತರು, ನಮ್ಮ ಹೋರಾಟದ ಹಕ್ಕನ್ನ ಹತ್ತಿಕ್ಕುವ ಕೆಲಸವಾಗ್ತಿದೆ, ಎಷ್ಟೇ ತಡೆದ್ರು ಹೋರಾಟ ಮಾತ್ರ ನಿಲ್ಲಲ್ಲ ಅಂತ ಕಿಡಿಕಾರಿದ್ದಾರೆ. ದೇಶದ್ರೋಹದ ಹೇಳಿಕೆ ಕೊಡುವವರನ್ನ ಗುಂಡಿಕ್ಕಿ ಕೊಲ್ಲಿ ಎಂಬ ಈಶ್ವರಪ್ಪ ಹೇಳಿಕೆಗೆ ಮಾಜಿ ಎಂಎಲ್ಸಿ ಆಯನೂರು ಮಂಜುನಾಥ್ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಈಗೀಗ ಸಮಾಜಘಾತಕ ಉದ್ರೇಕಕಾರಿ ಭಾಷಣಗಳು ಕೇಳಿಬರ್ತಾ ಇದ್ದು ಇವರ ದೇಶಭಕ್ತಿ ಮುಗಿಲು ಮುಟ್ಟಿದೆ. ಡಿ ಕೆ ಸುರೇಶ್ ಅವರು ರಾಜ್ಯಕ್ಕಾದ ಅನ್ಯಾಯದ ನೋವು ಹತಾಶೆಯಿಂದ ಹೇಳ್ಕೊಂಡಿದ್ರು. ಆದ್ರೆ ಅವರ ಹೇಳಿಕೆ ಹಿಂದಿನ ಹತಾಶೆಯನ್ನ ಯಾರು ಗಮನಿಸಲೇ ಇಲ್ಲ. ಕೇಂದ್ರ ಅನುದಾನ ಪರಿಹಾರ ಕೊಟ್ಟಿಲ್ಲ ಎಂದಾದ್ರೆ ನಮ್ಮ ದಕ್ಷಿಣ ರಾಜ್ಯಗಳನ್ನ ಬೇರೆ ಮಾಡಿ ಅಂತ ಸಹಜವಾಗಿ ಡಿ ಕೆ ಸುರೇಶ್ ಹೇಳಿದಾರ ಅಷ್ಟೇ. ಹಾಗಾದ್ರೆ ರಾಜ್ಯಕ್ಕಾದ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದು ತಪ್ಪ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗುಂಡಿಟ್ಟು ಕೊಲ್ಲುವ ಕಾನೂನು ತರಕ್ಕೆ ಆಗತ್ತಾ ಅಂತ ಈಶ್ವರಪ್ಪ ವಿರುದ್ಧ ಐನೂರು ಮಂಜುನಾಥ್ ಹರಿಹಾಯ್ದಿದ್ದಾರೆ. ಸಮಾಜಘಾತಕ ಉದ್ರೇಕದ ಮಾತನ ಆಡ್ತಕ್ಕಂತ ಕೆಲವು ವ್ಯಕ್ತಿಗಳು ದಿಢೀರ್ ಚೂಡೋ ದೇಶಭಕ್ತರಂತೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇವರ ದೇಶಭಕ್ತಿ ಮುಗಿಲು ಮುಟ್ಟಿಬಿಟ್ಟಿದೆ. ಡಿ ಕೆ ಸುರೇಶ್ ಅವರು, ಮಾನ್ಯ ಸಂಸದರು, ರಾಜ್ಯಕ್ಕಾಗ್ತಾ ಇರತಕ್ಕಂಥ ಅನ್ಯಾಯವನ್ನು, ತಾರತಮ್ಯವನ್ನು, ಮಲತಾಯಿ ಧೋರಣೆಯನ್ನು ಅತ್ಯಂತ ನೋವಿನಿಂದ ವ್ಯಕ್ತ ಮಾಡ್ತಿರೋ ಸಂದರ್ಭದಲ್ಲಿ
ಬಾಯಿ ತಪ್ಪಿನಿಂದ. ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ವಿಚಾರಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಅವರು, ಅಮಿತ್ ಶಾ ಅವರದ್ದು ಕೇವಲ ಸ್ಟ್ರಾಟರ್ಜಿ ಮಾಡೋದು ಅಷ್ಟೇನೆ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಅವರ ಸ್ಟ್ರಾಟರ್ಜಿಗೇನೂ ನಡೆಯಲ್ಲ. ಈ ರಾಷ್ಟ್ರದ ಜನ ಏನ್ ಮಾಡ್ತಿದ್ದಾರೆ, ಇಲ್ಲಿನ ಪರಿಸ್ಥಿತಿ ಏನಾಗಿದೆ, ರಾಜ್ಯದ ಜನ ಏನ್ ಕೇಳ್ತಿದ್ದಾರೆ, ಏನ್ ಕೊಡಬೇಕು ಅದು ಅವ್ರಿಗೆ ಮುಖ್ಯ ಅಲ್ಲ. ಒಂದ್ ಕಡೆ ಪ್ರಧಾನಿ ಪ್ರಪಂಚ ಸುತ್ತೋದು, ಅಮಿತ್ ಶಾ ಸ್ಟ್ರಾಟರ್ಜಿ ಮಾಡೋದು, ಇವಷ್ಟೇ ಇವರಿಗೆ ಗೊತ್ತಿರೋದು. ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಈ ರೀತಿಯಾಗಿ ಲೇವಡಿ ಮಾಡಿ ಮಾತನಾಡಿದ್ದಾರೆ. ಮಂಡ್ಯ ಹಾಸನ ಕ್ಷೇತ್ರಗಳು ಬಿಜೆಪಿಗೆ ಬೇಕು ಎಂದಿದ್ದ ಪ್ರೀತಮ್ ಗೌಡಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪರೋಕ್ಷ ತಿರುಗೇಟನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರದಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ಸೀಟು ಹಂಚಿಕೆಯಲ್ಲಿಯೂ ಯಾವುದೇ ಸಮಸ್ಯೆ ಇಲ್ಲ, ಇಲ್ಲಿ ಎಷ್ಟು ಸೀಟು ಅನ್ನೋದು ಮುಖ್ಯ ಅಲ್ಲ, ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲುವುದು ಮುಖ್ಯ, ಮಂಡ್ಯ ಕ್ಷೇತ್ರದ ಬಗ್ಗೆ ಒಂದು ಧಾರಾವಾಹಿಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯ ಮುಗಿಸೋಕೆ ಹೊರಟಿದ್ದಾರೆ, ಆದರೆ ಯಾರಿಂದಲೂ ಜೆಡಿಎಸ್ ಅನ್ನು ಸರ್ವನಾಶ ಮಾಡೋಕೆ ಸಾಧ್ಯ ಇಲ್ಲ. ಪ್ರೀತಮ್ ಗೌಡ ನನ್ನ ತಮ್ಮ ಇದ್ದ ಹಾಗೆ, ಅವರೇನಾದರೂ ಹಾಸನದಿಂದ ಸ್ಪರ್ಧಿಸಿದ್ರೆ ನಿಲ್ಲಿಸೋಣ, ಆತ ಇನ್ನೂ ಹುಡುಗ ಮಾತನಾಡ್ತಾನೆ ಬಿಡಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಇನ್ನು ಪ್ರೀತಮ್ ಗೌಡ ನನ್ನ ಸಹೋದರ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ಟಾಂಟ್ ಕೊಟ್ಟಿದ್ದಾರೆ. ಹಾಸನದಲ್ಲಿ ಪ್ರತಿಕ್ರಿಯಿಸಿದ ಅವರು, ಈ ಬಗ್ಗೆ ನಾನು ಇನ್ನೂ ಗಮನಿಸಿಲ್ಲ, ಗಮನಿಸ್ತೇನೆ. ನಮ್ಮ ನಾಯಕರಾದ ಬಿಎಸ್ ಯಡಿಯೂರಪ್ಪ ಅವರು ಇದ್ದಾರೆ, ನನ್ನ ಸ್ಪರ್ಧೆ ಬಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ನಿರ್ಧರಿಸಿದ್ದಾರೆ. ಪ್ರೀತಮ್ ಗೌಡ 2018ರಲ್ಲಿ ಏನಾಗಿದ್ದ, 2023ರಲ್ಲಿ ಏನಾದ ಮತ್ತು 2028 ಏನಾಗುತ್ತೆ ಮುಂದೆ ನೋಡಬಹುದು. 2023ರಲ್ಲಿ ಸೋಲಿಸಿ ಎಂದಿದ್ರು, ಈಗ ತಮ್ಮ ಅಂದಿದ್ದಾರೆ, ಮುಂದೆ ಏನಂತಾರೆ ಗೊತ್ತಿಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಪ್ರೀತಮ್ ಗೌಡ ಟಾಂಟ್ ಮಾಡಿದ್ದಾರೆ. ನಮ್ಮ ಭೂಮಿ ನಮಗೆ ವಾಪಸ್ ಕೊಡಿ, ಇಲ್ಲ ನಮ್ಮ ಮಕ್ಕಳಿಗೆ ಉದ್ಯೋಗ ನೀಡಿ ಅಂತ ಆಗ್ರಹಿಸಿ ಮೈಸೂರು ಜಿಲ್ಲೆಗೆ ನಂಜನಗೂಡು ತಾಲೂಕಿನ ಅಳಗಂಚಿ ಗ್ರಾಮದಲ್ಲಿರುವ ಬಣ್ಣಾರಿ ಅಮ್ಮನ್ ಸರ್ಕಾರಿ ಕಾರ್ಖಾನೆ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಮೃತರಿಂದ ಭೂಮಿ ಖರೀದಿಸಿದ್ದ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಇಲ್ಲಿವರೆಗೂ ಯಾವುದೇ ಉದ್ಯೋಗ ನೀಡದೆ ವಂಚನೆ ಮಾಡಿದ್ರಿಂದ ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಕಾರ್ಖಾನೆ ಬಳಿ ಎತ್ತಿನ ಗಾಡಿ ಹಸುಗಳನ್ನು ಕಟ್ಟಿ ಅಲ್ಲೇ ಹಾಲು ಕರೆದು ಅಡುಗೆ ಮಾಡಿ ಕಳೆದ 5 ದಿನಗಳಿಂದ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಕಾರ್ಖಾನೆ ಅಧಿಕಾರಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ಈ ಕೂಡಲೇ 45ಕ್ಕೂ ಹೆಚ್ಚು ಕುಟುಂಬದ ರೈತರ ಮಕ್ಕಳಿಗೆ ಖಾಯಂ ಉದ್ಯೋಗ ನೀಡಬೇಕು, ಇಲ್ಲದಿದ್ದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತಿ ಸುಪರ್ದಿಯ ಕೆರೆಯ ನೀರನ್ನು ಪ್ರಭಾವಿ ವ್ಯಕ್ತಿಯೊರ್ವರು ವೈಯಕ್ತಿಕವಾಗಿ ಬಳಸಿಕೊಳ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಶಿವಲಿಂಗಪ್ಪ ಎಂಬ ಪ್ರಭಾವಿಯೋರ್ವರು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಕೆರೆಯನ್ನೇ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಸರ್ಕಾರದ ಕೆರೆಯನ್ನು ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಸ್ರೇಲ್ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದಾರೆ ಎಂಬ ಆರೋಪದಡಿ 2022ರಲ್ಲಿ ಬಂಧಿಸಲಾಗಿದ್ದ ಭಾರತೀಯ ನೌಕಾಪಡೆಯ 8 ಮಂದಿ ಮಾಜಿ ಸೈನಿಕರನ್ನ ಕತಾರ್ ಸರ್ಕಾರ ಬಿಡುಗಡೆಗೊಳಿಸಿದೆ. ಬಿಡುಗಡೆಯಾದ 8 ಮಂದಿಯಲ್ಲಿ 7 ಮಂದಿ ದೇಶಕ್ಕೆ ವಾಪಸ್ ಆಗಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭಾರತಕ್ಕೆ ವಾಪಸ್ ಆಗೋಕೆ 18 ತಿಂಗಳು ಕಾಯಬೇಕಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವು ಆಭಾರಿ ಆಗಿದ್ದೇವೆ. ಮೋದಿ ಅವರು ವೈಯಕ್ತಿಕವಾಗಿ ಮಧ್ಯಪ್ರವೇಶ ಮಾಡಿದ್ದಾರೆ, ನಮ್ಮೆಲ್ಲರ ಬಿಡುಗಡೆ ಸಾಧ್ಯ ಆಯಿತು. ನಮ್ಮ ಬಿಡುಗಡೆಗೆ ಶ್ರಮಿಸಿದ ಭಾರತ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ ಅಂತ ಭಾರತಕ್ಕೆ ಹಿಂದಿರುಗಿದ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳು ಸಂತಸವನ್ನು ವ್ಯಕ್ತಪಡಿಸಿದರು. ಅರಣ್ಯ ಇಲಾಖೆ ನೇಮಕಾತಿಯಲ್ಲಿ ಮೀಸಲಾತಿ ಕಡಿತ ಖಂಡಿಸಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶಿವಮೊಗ್ಗದ ಸೈನ್ಸ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಅರಣ್ಯ ಶಾಸ್ತ್ರ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಬೃಹತ್ ಹೋರಾಟ ನಡೆಸಿದ್ದಾರೆ. ಅರಣ್ಯ ಇಲಾಖೆಗೆ ಸೇರಿದ ವಿವಿಧ ಹುದ್ದೆಗಳ ನೇಮಕಾತಿ ವೇಳೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ವೃತ್ತಿಪರ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಮತ್ತು ಅರಣ್ಯಶಾಸ್ತ್ರ ಓದಿದ ಪದವೀಧರರ ಹಿತ ಕಡೆಗಣಿಸಿ ಇತರರಿಗೂ ಅವಕಾಶ ಕಲ್ಪಿಸಲಾಗ್ತಾ ಇದೆ. ಇದರಿಂದಾಗಿ ರಾಜ್ಯದಲ್ಲಿರುವ 1200ಕ್ಕೂ ಹೆಚ್ಚು ಅರಣ್ಯಶಾಸ್ತ್ರ ಪದವೀಧರರಿಗೆ ಅನ್ಯಾಯವಾಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ.
ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಹಿನ್ನೆಲೆಯಲ್ಲಿ 48 ದಿನಗಳ ಮಂಡಲಾರಾಧನೆ ಪೂಜೆಗೆ ಬಾಗಲಕೋಟೆಯ ಅರ್ಚಕರು ಓರ್ವರು ಆಯ್ಕೆಯಾಗಿದ್ದಾರೆ. ಮುಧೋಳ ನಗರದ ಗುರುನಾಥ್ ಜೋಶಿ ಎಂಬುವರು ಮಂಡಲಾರಾಧನೆಗೆ ಆಯ್ಕೆಯಾಗಿದ್ದು, ಮುರುಗೋಡದ ಚಿದಂಬರ ವೇದ ಸಂಸ್ಕೃತ ಶಾಲೆಯಲ್ಲಿ ಶುಕ್ಲ ಯಜುರ್ವೇದ ಅಧ್ಯಯನ ಮಾಡಿದ್ದು, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸದಸ್ಯರು ಮತ್ತು ಪೇಜಾವರ ಶ್ರೀಗಳು ಇವರನ್ನು ಆಯ್ಕೆ ಮಾಡಿದ್ದಾರೆ. ಈ ಪೂಜೆಗೆ ಆಯ್ಕೆಯಾಗಿರುವುದಕ್ಕೆ ಗುರುನಾಥ್ ಸಂತೋಷ ವ್ಯಕ್ತಪಡಿಸಿದ್ದು, ಮಂಡಲಾರಾಧನೆಗೆ ಆಯ್ಕೆಯಾಗಿದ್ದು ಖುಷಿ ನೀಡಿದೆ, ನನ್ನ ಪೂರ್ವಜರು ಮಾಡಿದ ಪುಣ್ಯದಿಂದ ಅವಕಾಶ ಸಿಕ್ಕಿದೆ, ಇಂತಹ ಅವಕಾಶ ಎಂದಿಗೂ ಮರೆಯಲಾಗದು, ಶ್ರೀ ಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಒಳಿತು ಮಾಡಲಿ ಅಂತ ಹಾರೈಸಿದ್ದಾರೆ. ಆರ್ಜೆಡಿ ಮೈತ್ರಿಯಿಂದ ಹೊರಬಂದು ಬಿಜೆಪಿ ಜೊತೆಗೂಡಿ ಮೈತ್ರಿ ಸರ್ಕಾರ ರಚಿಸಿರುವ ಬಿಹಾರ ಸಿಎಂ ನಿತೀಶ್ ಕುಮಾರ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದಿದ್ದಾರೆ. ನಿತೀಶ್ ಕುಮಾರ್ ಅವರು ಬಹುಮತ ಸಾಬೀತುಪಡಿಸಿದ್ದಾರೆ. 129 ಶಾಸಕರು ನಿತೀಶ್ ಕುಮಾರ್ ಅವರನ್ನ ಬೆಂಬಲಿಸಿದ್ದಾರೆ. ಒಟ್ಟು 243 ಸದಸ್ಯ ಬಲ ಬಿಹಾರ ವಿಧಾನಸಭೆಯಲ್ಲಿ ಬಹುಮತಕ್ಕೆ 122 ಸದಸ್ಯರ ಅಗತ್ಯ ಇತ್ತು. ಬಿಜೆಪಿ ಜೆಡಿಯು ಮೈತ್ರಿಕೂಟ 128 ಸದಸ್ಯರನ್ನು ಹೊಂದಿದೆ. ಬಿಜೆಪಿಯ 78 ಶಾಸಕರಿದ್ದು ನಿತೀಶ್ ಕುಮಾರ್ ಅವರ ಸಂಯುಕ್ತ ಜನತಾ ದಳ 45 ಶಾಸಕರನ್ನು ಹೊಂದಿದೆ. ದಕ್ಷಿಣ ಫಿಲಿಪೈನ್ಸ್ನಲ್ಲಿ ಭೂಕುಸಿತದಿಂದಾಗಿ ಸಾವಿಗೀಡಾದವರ ಸಂಖ್ಯೆ 54ಕ್ಕೆ ಏರಿಕೆಯಾಗಿದೆ. 63 ಮಂದಿ ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ ಅಂತ ಸರ್ಕಾರ ತಿಳಿಸಿದೆ. ಫೆಬ್ರವರಿ 6ರಂದು ಸಂಜೆ ದಾವೋಡಿ ಓರೋ ಪ್ರಾಂತ್ಯದ ಪರ್ವತ ನಗರವಾದ ಮಾಕುದಲ್ಲಿ ಭೂಕುಸಿತ ಸಂಭವಿಸಿದೆ. ಅನೇಕ ಮನೆಗಳು, ವಾಹನಗಳು ಮತ್ತು 16 ಮಂದಿ ಸಮಾಧಿ ಆಗಿದ್ದಾರೆ. ಕನಿಷ್ಠ 32 ಜನರು ಗಾಯಗೊಂಡಿದ್ದಾರೆ ಅಂತ ಮ್ಯಾಕೋಟೌನ್ ವಿಪತ್ತು ಪಡೆ ಕಚೇರಿ ತಿಳಿಸಿದೆ.